ಇವತ್ತಿನ ವಿಡಿಯೋದಲ್ಲಿ ಪ್ಯಾಕಿಂಗ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದೀನಿ. ಈ ಪ್ರಾಡಕ್ಟ್ಗೆ ದಿನೇ ದಿನೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಏಕೆಂದ್ರೆ ಇವಾಗ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಪ್ಯಾಕಿಂಗ್ ಆಗಿ ಸಪ್ಲೈ ಆಗ್ತಾ ಇರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಈ ಬಿಸ್ನೆಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಇಷ್ಟೊಂದು ಡಿಮ್ಯಾಂಡ್ ಇರುವ ಆ ಪ್ರಾಡಕ್ಟ್ ಯಾವುದು ಅಂದ್ರೆ ಪ್ಯಾಕಿಂಗ್ ಕ್ಲಿಪ್ ಮೇಕಿಂಗ್ ಬಿಸ್ನೆಸ್. ಇವತ್ತಿನ ವಿಡಿಯೋದಲ್ಲಿ ಪ್ಯಾಕಿಂಗ್ ಕ್ಲಿಪ್ ಗಳನ್ನು ಹೇಗೆ ತಯಾರಿಸುವುದು, ರಾ ಮಟೀರಿಯಲ್, ಯಾವೆಲ್ಲ ಮಷಿನ್ ಗಳು ಬೇಕಾಗುತ್ತೆ, ಮಷಿನ್ ಕಾಸ್ಟ್, ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ಈ ವಿಡಿಯೋನ ಎಲ್ಲಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಬಿಸ್ನೆಸ್ ಮಾಡುವುದಕ್ಕೆ ಬೇಕಾಗುವಂತ ರಾ ಮಟೀರಿಯಲ್ಸ್, ಕ್ರಾಪ್ ಸೀಟ್ ಇದು ನಿಮಗೆ ಕೆಜಿಗೆ 30 ರೂಪಾಯಿ ತರ ಸಿಗುತ್ತೆ. ಇವುಗಳನ್ನು ನೀವು ಸಿಲ್ವರ್ ಕಲರ್ ಸೀಟ್ ಗಳನ್ನ ತೆಗೆದುಕೊಳ್ಳಬಹುದು ಅಥವಾ ಬೇರೆ ಕಲರ್ ಸೀಟ್ ಗಳನ್ನ ಕೂಡ ತೆಗೆದುಕೊಳ್ಳಬಹುದು. ನಿಮ್ಮ ಹತ್ತಿರದ ಗುಜರಿ ಅಂಗಡಿಗಳಲ್ಲಿ ನೀವು ಇವುಗಳನ್ನ ಖರೀದಿಸಿಕೊಳ್ಳಬಹುದು. ಅಲ್ಲಿ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಈ ರಾ ಮಟೀರಿಯಲ್ ಸಿಗುತ್ತೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂತ ಮಷಿನ್ ಗಳು, ಇಲ್ಲಿ ಎರಡು ಮಷಿನ್ ಗಳು ಬರುತ್ತೆ. ಒಂದು ಸೇರಿಂಗ್ ಮಷಿನ್, ಎರಡು ಮೋಲ್ಡಿಂಗ್ ಮಷಿನ್. ಸೇರಿಂಗ್ ಮಷಿನ್, ಈ ಮಷಿನ್ ಸಹಾಯದಿಂದ ಕ್ರಾಪ್ ಸೀಟ್ ಅನ್ನ ಪಟ್ಟಿಗಳ ತರಹ ಕತ್ತರಿಸಿಕೊಳ್ಳಬಹುದು. ಈ ಮಷಿನ್ ನ ಕಾಸ್ಟ್ 40,000 ಆಗುತ್ತೆ. ಇನ್ನು ಎರಡನೇದು ಮೋಲ್ಡಿಂಗ್ ಮಷಿನ್, ಈ ಮಷಿನ್ ಕತ್ತರಿಸಿದ ಪಟ್ಟಿಗಳನ್ನ ಬೈಂಡಿಂಗ್ ಕ್ಲಿಪ್ ಗಳಾಗಿ ತಯಾರಿಸುತ್ತದೆ. ಈ ಮಷಿನ್ ನ ಬಳಸಿಕೊಂಡು 7-8 ಗಂಟೆ ಕೆಲಸ ಮಾಡಿದ್ರೆ 200-300 ಕೆಜಿ ವರೆಗೆ ಪ್ರಾಡಕ್ಟ್ ಅನ್ನ ತಯಾರಿಸಬಹುದು. ಇದರ ಕಾಸ್ಟ್ 45,000 ಆಗುತ್ತೆ. ಇಲ್ಲಿ ಎರಡು ಮಷಿನ್ ಗಳು ಸೇರಿ ನಿಮಗೆ 85,000 ಆಗುತ್ತೆ. ಈ ಮಷಿನ್ ಗಳು ಸಿಂಗಲ್ ಪೀಸ್ ನಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲು ಸೇರಿಂಗ್ ಮಷಿನ್ ನ ಸ್ಟಾರ್ಟ್ ಮಾಡಿ ಅದರಲ್ಲಿ ರಾ ಮಟೀರಿಯಲ್ಸ್ ನ ಹಾಕಬೇಕು. ಇಲ್ಲಿ ಸ್ಕ್ರಾಪ್ ಸೀಟ್ ಪಟ್ಟಿಗಳ ತರಹ ಕಟ್ ಆಗುತ್ತೆ. ಈ ಪಟ್ಟಿಗಳನ್ನ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಅಂದ್ರೆ ಕೆಲವು ಕಂಪನಿಗಳು ದೊಡ್ಡ ದೊಡ್ಡ ಪ್ಯಾಕಿಂಗ್ ಕ್ಲಿಪ್ ಗಳನ್ನ ಬಳಸತ್ವೆ, ಮತ್ತೆ ಕೆಲವು ಕಂಪನಿಗಳು ಚಿಕ್ಕ ಸೈಜ್ ನ ಕ್ಲಿಪ್ ಗಳನ್ನ ಕೂಡ ಬಳಸತ್ವೆ. ನಿಮಗೆ ಆರ್ಡರ್ ಕೊಡ್ತಕ್ಕಂತ ಕಂಪನಿಗಳ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಇಲ್ಲಿ ರೆಡಿ ಮಾಡಬೇಕಾಗತ್ತೆ. ನಂತರ ಮೋಲ್ಡಿಂಗ್ ಮಷೀನ್ ನ ಸಹಾಯದಿಂದ ಕಟ್ ಆಗಿರ್ತಕ್ಕಂತ ಪಟ್ಟಿಗಳ ಕ್ಲಿಪ್ ತಯಾರಿಸುತ್ತೆ. ಇದು ಒಂದು ಫುಲ್ ಆಟೋಮೆಟಿಕ್ ಆಗಿದ್ದು ಇದು ಗಂಟೆಗೆ 40 ಕೆಜಿ ವರೆಗೂ ಪ್ರಾಡಕ್ಟ್ ಅನ್ನ ತಯಾರಿಸುತ್ತೆ. ಇನ್ನು ಈ ಬಿಸ್ನೆಸ್ ನ ಪ್ರಾಫಿಟ್, 1 ಕೆಜಿ ಕ್ಲಿಪ್ ರೆಡಿ ಆಗಲು ನಿಮ್ಗೆ ಇಲ್ಲಿ 35 ರೂಪಾಯಿ ಖರ್ಚಾಗತ್ತೆ. ಇದನ್ನ ನೀವು ಕೆಜಿಗೆ 55-60 ರೂಪಾಯಿಗೂ ಸೇಲ್ ಮಾಡಬಹುದು. ಅಂದ್ರೆ 1 ಕೆಜಿಯಿಂದ ನಿಮಗೆ 15-20 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಡೈಲಿ ನೀವು ಒಂದು 100 ಕೆಜಿ ಸೇಲ್ ಮಾಡಿದ್ರೆ 2,000 ರೂಪಾಯಿ ಪ್ರಾಫಿಟ್ ಆಗತ್ತೆ. ತಿಂಗಳಿಗೆ 50-60 ಸಾವಿರ ಪ್ರಾಫಿಟ್ ನ ನೀವು ಇದರಲ್ಲಿ ಕಾಣಬಹುದು. ಮತ್ತೆ ಈ ಬಿಸ್ನೆಸ್ ನಲ್ಲಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ಯಾಕಿಂಗ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತ ಕಂಪನಿಯವರು ನಿಮ್ಮ ಪ್ರಾಡಕ್ಟ್ ಅನ್ನ ಖರೀದಿಸ್ತಾರೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂತ ಲೈಸೆನ್ಸ್ ಗಳು, GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಉದ್ಯೋಗ ಆಧಾರ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇದನ್ನ ನೀವು ನಿಮ್ಮ ಜಿಲ್ಲೆಯ ಒಂದು ಉದ್ಯೋಗ ಆಧಾರ್ ಕೇಂದ್ರದಲ್ಲಿ ಮಾಡಿಸ್ಕೊಳ್ಬೇಕು ಅಥವಾ ಆನ್ಲೈನ್ ಅಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ ನ ಮಾಡಿಸ್ಕೊಳ್ಬಹುದು. ಈ ರೀತಿ ಮಾಡಿಸೋದ್ರಿಂದ ನಿಮಗೆ ಲೋನ್ ಕೂಡ ಸಿಗತ್ತೆ, ಮತ್ತೆ ಬಿಸ್ನೆಸ್ ರಿಜಿಸ್ಟ್ರೇಷನ್ ನ ಕೂಡ ಮಾಡಿಸ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಯಾಕಿಂಗ್ ಕ್ಲಿಪ್ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಪ್ರತಿಯೊಂದು ಪ್ಯಾಕಿಂಗ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತ ಕಂಪನಿಗಳು ಕೂಡ ತಮ್ಮ ಪ್ರಾಡಕ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ಯಾಕಿಂಗ್ ಕ್ಲಿಪ್ ಬಿಸ್ನೆಸ್ ಅನ್ನ ಮಾಡುತ್ತವೆ. ಹಾಗಾಗಿ ಈ ಬಿಸ್ನೆಸ್ ಗೆ ಡಿಮ್ಯಾಂಡ್ ತುಂಬಾ ಇದೆ. ಈ ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತೆ ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.